ಮನೆಯನ್ನು ಸುಟ್ಟುಕೊಂಡರು, ಮನಸ್ಸನ್ನು ಗಟ್ಟಿ ಮಾಡಿಕೊಂಡರು. ದೀಪ್ತೆ ನನ್ನ ಗಂಡನಿದ್ದಾನೆ ಎಂಬ ಹೆಚ್ಚು ಕಂಡುಬಿಟ್ಟು ಈ ಮನೆಗೆ ಈ ಸೊಸೆಯಾಗಿ ಬಂದರು. ಆದ್ರೆ ಈ ಮನೆಯಲ್ಲಿ ಕೂಡ ತುತ್ತು ಕೂಳಿಗೆ ಕೂಡ ಹಂಗಿನಿಯಾಗಿ ಹೋಯ್ತಿ ನನ್ನ ಪಾಲು. ತವರು ಮನೆಯಲ್ಲೂ ಆಸರಿಲ್ಲದ ಬಳಿಯಾಗಿದ್ದ ನಾನು ಇಲ್ಲಿ ಬಂದರೆ ಇಲ್ಲಿ ಕೂಡ ನನ್ನ ಪರಿಸ್ಥಿತಿ ಆಸರಿಲ್ಲದ ಬಳಿಯಂತೆಯಾಯಿತಲ್ಲ. ಇನ್ನು ಮುಂದಾದ್ರೂ ವಿಧಿಯದಿಗೆ ಬಂದು ನನ್ನನ್ನು ರಕ್ಷಿಸುತ್ತಾನೆ. ನಾನು ದೇವರ ಪೂಜೆ ಮಾಡಬೇಕಾದ್ರೂ ಕೂಡ ನಿನ್ನ ಅನುಮತಿ ಪಡೆದುಕೊಳ್ಬೇಕೆ? ದೇವರ ಪೂಜೆ ಅಷ್ಟೇ ಐತೆ, ಹೆಜ್ಜೆ ಕಿತ್ತಿಟ್ಟರು ಸಹ ಈ ಮನೆಯಲ್ಲಿ ನನ್ನ ಅನುಮತಿ ಕೇಳಬೇಕು. ಕೇಳಲಾರದೆ ಗಂಡು ಗೂಳಿಯಂತೆ ಈ ಮನೆ ಕೂಳು ತಿಂದು ಸೊಕ್ಕಿಗೆ ಬಂದು ಈ ರೀತಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ನಿಲ್ಲೋದಕ್ಕೆ ಇದನ್ನೇನು ಮಠಾಧೀಶರ ಮನೆ ಅಂತ ತಿಳಿದಿದ್ದೀಯಾ? ಇಲ್ಲ, ತಪ್ಪಾಯ್ತಮ್ಮ, ಇನ್ನೊಂದು ಸರಿ ಈ ರೀತಿ ಮಾಡುವುದಿಲ್ಲ. ನಾನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ. ಆದ್ರೆ ತುತ್ತು ಕೂಳಿಗೆ ಕೂಡ ಹಂಗಿನ ಎಂತಿ ಮಾತನಾಡ್ಬೇಡಮ್ಮ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಈ ಮನೆಗೆ ನೀ ಸೊಸೆಯಾಗಿ ಬಂದಿರುವೆನೆಂದು ಪದೇ ಪದೇ ನನಗೆ ಒತ್ತಿ ಹೇಳ್ತೀಯ ಎಂದು ನಿನ್ನಪ್ಪನೊಬ್ಬಳು ತನ್ನ ಪಾಲಿನ ಆಸೆಯನ್ನ ಈ ಮನೆಗೆ ಬಿಟ್ಟಿಕೊಟ್ಟಿರುವೆಂದು ನನಗೆ ವ್ಯಂಗ್ಯವಾಗಿ ಹಂಗಿಸ್ತೀಯ. ಇವತ್ತು ಈ ಮನೆಯಲ್ಲಿ ನಾನಿರ್ಬೇಕು ಅಂದು ಕಲಿತವಳನ್ನು ನಾನು ನನ್ನನ್ನು ತಂತೆಗಿಂತಲೂ ಕೀರಾಗಿ ನೋಡ್ಕೊಳ್ಬೇಡ. ಯಾಕೆಂದ್ರೆ ನೋಡು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನಿನ್ನ ಮನಸ್ಸಿಗೆ ತೃಪ್ತಿ ಆಗೋರಿಗೂ ನನ್ನನ್ನು ಹೊಡೆಯಬೇಡ, ನಾನು ಸಹಿಸ್ಕೊಳ್ತೀನಿ. ಆದ್ರೆ ನನ್ನ ಅಕ್ಕನ ಆಸ್ತಿಯ ಬಗ್ಗೆ ನಾನು ಯಾವತ್ತೂ ಒಂದು ಮಾತು ಕೂಡ ಆಡಿಲ್ಲಮ್ಮ, ಆಡಿಲ್ಲ. ಆದ್ರೆ ಏನು ಅರಿದ ನನ್ನನ್ನು ಸುಮ್ಮನೆ ಮಾವನ ಮುಂದೆ ಸುಳ್ಳು ಹೇಳ್ಬೇಡಮ್ಮ. ನಿನ್ನ ಕಾಲಿಗೆ ಕಾಲಿಗೆ ಬೀಳ್ತಾರೆ ಕಾಲಿಗೆ. ಏನೇ ಭಿಕಾರಿ ಹೆಂಗೆ ತುತ್ತು ಕೂಳಿಗಾಗಿ ದಿನಕ್ಕೊಬ್ಬ ಪರ ಪುರುಷನ ಕೈ ಹಿಡಿದು ಬಂದ ನನ್ನ ಮೈದನನ್ನ ತಲೆ ಕೆಡಿಸಿ ಅವನ ನಾಡಿನ ಹಿಂದೆನೆ ತಿರುಗುವಂತೆ ಮಾಡಿ ಈಗ ನನಗ ಹತ್ತಕ ಬಂದಿಯ ನಿನ್ನ ಬಾಯಾದ ಗತ್ತು. ಈಗ ನೀ ಒಳ್ಳೆಯ ಮಾತಿನಿಂದ ಕಸಮುಸರಿ ಮಾಡಿ ನನ್ನ ನಡುವೆ ತೊಡಗಿಕೊಂಡು ಬರ್ತೀಯೋ ಇಲ್ಲ ಹೀಗೆ ಅತ್ತು ನಿನ್ನ ಮನೆ ನಾಶ ಮಾಡಿದಂತೆ ಇದನ್ನು ನಾಶ ಮಾಡ್ತೀಯೋ? ಮಾಡ್ತೀನಕ್ಕ, ನೀನು ಹೇಳಿದ ಕೆಲಸವನ್ನು ಖಂಡಿತವಾಗ್ಲಿ ಮಾಡ್ತೀನಿ. ಆದ್ರೂ ಈ ಗರತಿತನಕ್ಕೆ ಬರೀ ಹೇಳುವಂತ ಕೆಲಸ ಮಾತ್ರ ಮಾಡಬೇಡ. ಗಂಡನಿಗೆ ಮೋಸ ಮಾಡಿ ದಿನಕ್ಕೊಬ್ಬ ಮಿಂಡನ ಕೈ ಹಿಡಿಯುವಂತ ನಿನ್ನಂತ ಹೇಸಿ ಹೆಣ್ಣಲ್ಲ ನಾನು. ಅಂತ ಚಾಂದಲ್ಲೂ ಏನಾದ್ರೂ ಬಂದಿದ್ಯಾದ್ರೆ ಅವರ ರಕ್ತವನ್ನೇ ಕುಡಿದು ಬಿಡ್ತೀನಿ, ಬಿದ್ದರೆ ಗಂಡನ ಪಾದದಡಿ ಸೇವಕಾಗಿ ಬೀಳ್ತೀನಿ, ಎತ್ತರೆ ಮಹಾಕಾಳಿಯಾಗಿ ಅಂತ ರಾಕ್ಷಸರ ರಕ್ತವನ್ನು ಕುಡಿಯುತ್ತೇನೆ. ನಡುವೆ ಸಿಕ್ಕಾಕಿ ಮಾತಾಡಿವ್ಯಾ? ಈಗ ಹೋಗಿ ನನ್ನ ಗಂಡನ ಕರ್ಕೊಂಡು ಬರ್ತೀನಿ. ನೋಡಿದೆ ಏನಮ್ಮ ಈ ನನ್ನ ಪರಿಸ್ಥಿತಿಯನ್ನು, ಇಂತ ದಾಸಿಯ ಕೈಯಲ್ಲಿ ನಾನು ಹೇಗಮ್ಮ ಜೀವನ ಮಾಡ್ಲಿ, ಹೇಗೆ ಜೀವನ ಮಾಡ್ಲಿ ನಾನು? ಜ್ಯೋತಿ ಜ್ಯೋತಿ, ಯಾಕೆ ಸ್ವಾಮಿ ಇನ್ನು ಮನೆ ಕೆಲಸ ಮಾಡ್ತಾ ಇದ್ದೀಯಾ? ಊಟ ಆಗಿಲ್ಲವೇ? ಯಾಕೆ ಜ್ಯೋತಿ ಈ ನಿನ್ನ ಕಣ್ಣಿನಲ್ಲಿ ಯಾಕೆ ಈ ರೀತಿ ಮೌನ? ಹುಲಿ ಅಂತ ನಿನ್ನ ಗಂಡ ನಿನ್ನ ಬಳಿ ಇರುವಾಗ ನೀನು ರೀತಿ ಕಣ್ಣೀರು ಹಾಕುವುದೇ ಇಲ್ಲ? ಅಣ್ಣ ಅತ್ತಿಗೆ ಏನಾದರೂ ತೊಂದರೆ ಕೊಟ್ರೆ ಇಲ್ಲ ನಿನ್ನ ಅರಮನೆ ಸುಟ್ಟು ಹೋಯ್ತೆಂದು ನೆಟ್ಟು ಉಸಿರು ಹಾಕುವೆಯಾ? ಹೇಳು ಜ್ಯೋತಿ, ಏನಾಗಿದೆ ನಿನಗೆ? ಇವತ್ತು ಯಾಕೋ ಏನೋ ಸ್ವಲ್ಪ ನನಗೆ ಅಕ್ಕನ ನೆನಪಾಯ್ತು ಅಷ್ಟೇ. ಪ್ರತಿ ದಿವಸ ನಿನ್ನ ಅಕ್ಕನ ನೆನಪಿಸಿಕೊಂಡು ಹಾಗೆಲ್ಲ ನೀ ಕಣ್ಣೀರು ಹಾಕ್ತಾ ಕೊಡ್ತಾರೆ. ಸತ್ತು ಹೋದ ನಿನ್ನ ಅಕ್ಕ ಮತ್ತೆ ಬರುವಳೆ ಬಿಡೋ ಅದನ್ನೆಲ್ಲ.
ಆನೆ ನಕ್ಕ ಸುತ್ತರೇನಾಯ್ತು? ಈಗಿದ್ದವಳು ನಿನ್ನ ಅಕ್ಕಲ್ಲವೇ, ಅವಳಿಗಿಂತ ಹೆಚ್ಚಿನ ಪ್ರೀತಿ ಅವಳು ನಿನ್ನ ಮೇಲೆ ಇಟ್ಟಿದ್ದಾಳೆ. ಅಣ್ಣ, ನಮ್ಮಿಬ್ಬರ ಮೇಲೆ ಏನೇನೋ ಒಂದು ಆಸೆ ಇಟ್ಟುಕೊಂಡೆ ನಾನು. ಹಾಗೆಲ್ಲ ಕಣ್ಣೀರ ಹಾಕ್ತಾ ಕೊಟ್ರೆ ಈ ನಿನ್ನ ಗಂಡನಾದ ಮನುಷ್ಯಗೆ ನೋವು ಆಗುತ್ತೆ. ಎಲ್ಲಿ ಒಂದ್ಸಲ ನಗು. ನಕ್ಷತ್ರಮಣಿ, ನಗಿಸಿ ಬರೆದ ಚಂದಿರನು ನೀವು ನನ್ನ ಜೊತೆಗಿರುವಾಗ ಯಾವತ್ತಿದ್ರು ನಾನು ನಗದಾಗುತ್ತಾನೆ ಇರ್ತೀವಿ. ನಿಮ್ಮ ಹೆಂಡತಿಯಾಗಿ ಯಾವತ್ತಿದ್ರು ನಿಮ್ಮ ಆಸೆಯನ್ನು ಪೂರೈಸಬೇಕನ್ನದೇ ನನ್ನ ಹಿರಿಯ ಆಸೆ ಕೂಡ. ಹಾಗಾದ್ರೆ ಅಕ್ಕನ ಚುಕ್ಕೆಯಂತೆ ಮಿನುಗುತ್ತಾ ಹಾಡಿ ನಗಿಸು ಇಂತ. ನಾನಲ್ಲದೆ ರವಿಕುಮಾರ್ ಕೂಡ ಬಂದಿದ್ದಾನೆ ನನ್ನ ಜೊತೆ. ಇವನು ನನ್ನ ಮಗ ರವಿಕುಮಾರ್.
ಎಷ್ಟೊಂದು ಸೊರಗೋಗ್ಬಿಟ್ಟಿದೆಯಪ್ಪ. ಅಲ್ಲಲ್ಲ, ನೀವು ಇಬ್ಬರು ಸೇರಿಕೊಂಡು ಹೇಳಿ ಈ ರೀತಿ ಊರು ಬಿಟ್ಟು ಬಂದ್ರೆ ನಾನು ಈ ಅಬಲೆಯನ್ನು ಏನು ಅವ ರೀತಿ ನೋವು ಅನುಭವಿಸ್ಬೇಕಲ್ಲ, ಯಾವ ರೀತಿ ನೋವು ಅನುಭವಿಸ್ಬೇಕು? ಧನಿಕರ ದೌರ್ಜನ್ಯದ ಸಿಡಿಲಿನ ಆರ್ಭಟದ ಹೊಡೆತಕ್ಕೆ ನನ್ನ ಸಂಸಾರ ನುಚ್ಚು ನೋದಾರೋರಾದರೂ ನಾ ನಿಮ್ಮ ಕೈ ಬಿಟ್ಟಿಲ್ಲಮ್ಮ, ಕೈ ಬಿಟ್ಟಿಲ್ಲ. ಬಲಿಯಾದ ಈ ಕಂದನಿಗೆ ತಾಯಿಯ ನೆನಪು ಮರೆಯಾಗಿಸುವುದಕ್ಕೆ ನಾನು ಮರೆಯನಾಗಿದ್ದೆ ಅಷ್ಟೇ. ಆದರೆ ಈಗ ಈ ನಿನ್ನ ಸಂಕಟದ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲದಾಯಿತು ತಂಗಿ, ಇಲ್ಲದಾಯಿತು. ಹೌದಮ್ಮ, ಇದ್ದೊಬ್ಬಳ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ನನಗೂ ಸಂಕಟದ ಉರಿ ಹೊತ್ತಿತ್ತಮ್ಮ, ಏನು ಮಾಡಲಿ. ಹೌದಮ್ಮ ಹೌದು, ನಿನ್ನ ಪಾಲಿಗೆ ಇದ್ದೊಬ್ಬ ಅಣ್ಣನಿದ್ದರು, ಮದ್ದಿನ ದೀಪವನ್ನೇ ಉರಿಸದನೇ ಹೊರೆತು ಮಂಗಳ ದೀಪವನ್ನು ಉರಿಸಲಿಲ್ಲ ಈ ನಿನ್ನ ಬಾಳಿಗೆ. ಸಮಾಧಾನ ತಂದುಕೋ ರಾಜು, ಸಮಾಧಾನ ತಂದುಕೋ. ಈ ವಿಧಿ ಆಟ ಗೆದ್ದವರು ಯಾರು? ಈ ನಿನ್ನ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಿಲ್ವಲ್ಲ ಅಂತ ನಿನ್ನ ಮನಸ್ಸಿಗೆ. ಈ ಮಂಗಳ ಗೌರಿಯ ಮುಂದೆ ಮನಸ್ಸಾಕ್ಷಿಯಾಗಿ ನಾನಿನ್ನ ತಂಗಿಯ ಮಂಗಲ್ಯ ಕಟ್ಟಿದೆ, ನೀ ಅಕ್ಷತೆ ಹಾಕುವ ಭಾರ ಈ ಮಂಗಳ ಗೌರಿ ಹಾಕಿದ. ಮೊದಲು ಮಗುವನ್ನು ಕರೆದುಕೊಂಡು ಬಾರು ತಂದ. ಹೋಗೋಣ. ಬೇಡಪ್ಪ ಬೇಡ, ನಾನು ಇಲ್ಲೇ ಕುಳಿತು ಊಟ ಮಾಡುತ್ತೇನೆ. ಯಾಕಪ್ಪ, ಯಾಕೋ ಈ ರೀತಿ ನೀ ಮಾತನಾಡ್ತೀವಿಯ? ಇದು ನಿನ್ನ ಮನೆಯಲ್ಲವೇ? ಹೌದು ಚಿಕ್ಕಪ್ಪ ಹೌದು, ಆದರೆ ಅಪ್ಪನಿಲ್ಲದೆ ಒಳಗೆ ಬರುವಂತಿಲ್ಲ. ತಂಗಿ ಚೂಸಿ, ಇವನು ಬಾಳ ಹಠಮಾರಿ ಅಮ್ಮ, ಇವನಿಗೆ ಇಲ್ಲೇ ಊಟಕ್ಕೆ ಬಳಸಿ ಬಿಡು. ಮನೆಯಲ್ಲಿ ಊಟದ ವ್ಯವಸ್ಥೆ, ಇವನು ಯಾವ ಊರ ತಿರುಕಲು ಊಟಕ್ಕೆ ಕುಳಿತವನು. ಅಮ್ಮ ಯಾರು ನಿಮ್ಮಮ್ಮ? ಸಿಕ್ಕವರ ಮನೆಗೆ ಅಮ್ಮ ಎಂದು ಬಂದು ತಕ್ಕಂತೆ ಊಟ ನೀಡಿಸಿಕೊಂಡು ನನಗೆ ಚೀರಿ ವಕ್ರದ ದೃಷ್ಟಿಯಿಂದ ನೋಡಿವಿಯ. ಒಳ್ಳೆ ಮಾತಿನಿಂದ ನೀ ಈಗ ಹೊರಗೆ ಹೋಗುವಿಯೋ? ಎಲ್ಲ ಕತ್ತಿಗೆ ಕೈಕೊಟ್ಟು ಹೊರಗ. ಇವನು ತಿರುಕಲ್ಲಕ್ಕ, ಈ ಮನೆಯಲ್ಲಿ ಬಾಳಿ ಬದುಕಿ ಸೊಸೆಯಾಗಿ ಸತ್ತು ಹೋಗಿರುವ ನನ್ನ ಅಕ್ಕನ ಕುಡಿ ರವಿಕುಮಾರ, ಇವನೇ ಈ ಮನೆಗೆ ಕೀರ್ತಿ ಶಿಖರ. ಏನೇ ಗಯ್ಯಾಳಿ, ನನ್ನ ಗಂಡನಿಗೆ ಒಂದು ಮಕ್ಕಳೇ ಆಗಿರುವಂತೆ ಮೊದಲಿಗೆ ಮುಂಚೆ ನೀವೇ ಈ ಕೂಸನ್ನ ಹೆತ್ತು ಇಲ್ಲಿವರೆಗೂ ಆಪತ್ ಬಾಂಧವರ ಆಶ್ರಯದಲ್ಲಿ ಇವನನ್ನ ಕೈಬಿಟ್ಟು ಈಗ ನನ್ನ ಗಂಡನಿಗೆ ಬೋಸ ಮಾಡಿ ಇವಳು ಈ ಮನೆಯ ಕೀರ್ತಿ ನನ್ನ ದೀಪವೆಂದು ಚಂದಾಗಿ ಹೇಳುವ ಹಣಸು ಮುಂದೆ. ಇನ್ನೊಮ್ಮೆ ಬಾಯ್ ಬಿಟ್ರೆ ಕಿರುಕುಳಾದ ಇವಳ ಜೊತೆ ನಿನ್ನನ್ನು ಹೊರ ತರಿಸಬೇಕಾಗತ್ತೆ. ಜೋಗೆ ಅಮ್ಮ,
ಗಂಡ ಸಲುವಾಗಿ ನೀ ಏಕೆಂದ ವಂದಿಸಿಕೊಂಡು ಸಂಕಟ ಪಡುತ್ತಿದ್ದೀಯ ತಾಯಿ, ಸಂಕಟ ಪಡುತ್ತಿದ್ದೀಯ. ಈ ರೀತಿ ಇವಳು ಅವಮಾನದ ಮಾತನಾಡಿಸಿಕೊಂಡು ನಾನಾದರೂ ಈ ಮನೆಯಲ್ಲಿ ಏನು ಮಾಡಲಿ? ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಅದ ನಾನು. ಈ ಮನೆಯ ಸೇದರೇಕೆ ಇವಳೇ ಸಂತೋಷವಾಗಿರಲಿ, ನಾನಿನ್ನು ಹೋಗುತ್ತೇನೆ ಬಾ, ನಾನಿನ್ನು ಹೋಗುತ್ತೇನೆ. ನನಗೆ ಬೇಕಾದಷ್ಟು ಶಿಕ್ಷೆ ಕೊಡು, ಹೊಡಿ ಬಡಿ. ಆದ್ರೆ ಈ ನನ್ನ ತಂದೆನನ್ನು ಮಾತ್ರ ಯಾವತ್ತಿದ್ರೂ ಚಾರತನದ ಕೂಸು ಅಂತ ಕರಿಬೇಡಕ್ಕ. ಅಮ್ಮ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನ್ನ ಮಾತಿಗೆ ಇನ್ನೊಂದು ಉತ್ತರ ಕೊಡುತ್ತೆ. ಇನ್ನೊಂದು ಉತ್ತರ ಕೊಡಲಿ, ಹಿಂದೆ ನಾಡಿಗಾಗಿ ಹೋರಾಡಿ ಸತ್ತ ಹೋದ ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರ ಕತೆ ಕೇಳಿಲ್ಲವೇ? ನಮ್ಮ ಕೇಳಿಲ್ಲವೇ? ಅವರೆಲ್ಲ ವೈರಿ ಜೋಡಿಯನ್ನು ಹೋರಾಡಿ ಸರ್ಕಾರದ ಒತ್ತಡಕ್ಕೆ ಸುಕ್ಕುಸಿದು ಯುದ್ಧ ಭೂಮಿಗಳಾದಾಗ ತಮ್ಮ ತಮ್ಮ ತಾಯಿಯಂದ್ರಿಗೆ ಹೇಳದಂತೆ ಕುಲದೈವ ಅಪ್ಪಯ್ಯ ಸ್ವಾಮಿ ಶಿವಲಿಂಗೇಶ್ವರನನ್ನು ಕೈಬಿಟ್ಟು ನಿಂತಿರುವಾಗ ನಾನು ನಿನ್ನನ್ನು ಹೇಗೆ ರಕ್ಷಿಸಲು ತಾಯಿ, ಹೇಗೆ ರಕ್ಷಿಸಲಿ? ಅದಕ್ಕಾಗಿ ಈಗ ನಾನು ಕೂಡ ಅವರ ಮಾತಿನಲ್ಲಿ ಹೇಳುವೆನಮ್ಮ, ಅವರ ಮಾತಿನಲ್ಲಿ ಹೇಳುವೆ. ಇವರು ನನಗೆ ಬೇಕಾದಷ್ಟು ಶಿಕ್ಷೆ ಕೊಡ್ಲಿ, ಹೊಡಲಿ, ಬಡಲಿ. ಆದ್ರೆ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಮಾತ್ರ ಹೇಳ್ಬೇಡ. ಯಾಕಂದ್ರೆ ನಿನ್ನ ತಂದೆಯವರು ಕೂಡ ಇನ್ನು ಈ ಮನೆಯಲ್ಲಿ ಇದ್ದಾರೋ ಇನ್ನು ಇದ್ದಾರೆ. ಚುನಾವಣೆ ಹೆಂಡೆ ನನ್ನ ತಂದೆಡಿ ನೀವಿಬ್ರು ಹಾರಾಡು ಮಾತಾಡ್ತೀನಿ. ಇರಲಿ ಬಿಡು ಪ್ರೀತಿ, ಸಣ್ಣವಳು ತಿಳಿಯದೆ ಏನೋ ಒಂದು ತಪ್ಪು ಮಾಡಿದ್ದಾಳೆ, ಅದನ್ನೇ ದೊಡ್ಡದು ಮಾಡೋದೆ. ಜ್ಯೋತಿ, ಗಣಿಯನ್ನು ಕರೆದುಕೊಂಡು ಒಳಗಡೆ ಹೋಗು. ನನಗೆ ಒಂದು ಮಕ್ಕಳೇ ಆಗಿಲ್ಲ ಅಂತ ಸುಳಿತನ ಹೇಳಿ ಈ ಮನೆಗೆ ನೀನೇ ಸರ್ವಾಧಿಕಾರಿ ಅಂತ ಹೇಳಿ ಇಷ್ಟೊಂದು ಹೊಲಸು ತುಂಬಿದ್ದೀರಾ ಈ ಮನೆಯಲ್ಲಿ? ಅದೆಲ್ಲ ನಾನು ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಯುತ್ತದೆ ಪ್ರೀತಿ. ಯಾಕೆ ನನ್ನ ಗೆಳೆಯ ನಿನಗೆ ಸರಿಯಾಗಿ ಹೇಳಿಲ್ಲ? ನೋಡು ಪ್ರೀತಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಅದೆಲ್ಲ ನಾನು ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಯುತ್ತದೆ ಪ್ರೀತಿ. ಮೊದಲು ಬೇಸತ್ತ ಬಂದು ಈ ಜೀವಕ್ಕೆ ರಸಿಕನ ಮನ ತನಿಸುವಂತೆ ಒಂದು ಪರಿಸ್ಥಿತಿ ಹೊರಬರಲಿ. ಆ
ಸಾಹಸ